ಎಲ್ಲರ ಲೆಕ್ಕಾಚಾರಗಳನ್ನು ಸುಳ್ಳು ಮಾಡ್ತಾ ಇದೆ ಕರೋನಾ ಕಂಟ್ರೋಲ್ಗೆ ರೆಕಾರ್ಡ್ ಮಾಡಿದೆ ಹೇಗೆ ರಾಜ್ಯದಲ್ಲಿ ಇವತ್ತು ಸೋಂಕಿತರ ಸಂಖ್ಯೆ ಸಾವಿರದ ಏಳ್ನೂರಕ್ಕೆ ಬಂದಿದೆ ನಾನು ಸಾವಿರ ಮತ್ತು ಇನ್ನೂರೈವತ್ತು ಇಟ್ಕೊಂಡಿದ್ದೆ ಸಾವಿರ ಬೆಂಗಳೂರು ಇನ್ನೂರೈವತ್ತು ಸಿಟಿ ಅಂತ ಇಟ್ಕೊಂಡಿದ್ದೆ ಸಾರಿ ಜಿಲ್ಲೆಗಳು ಇಟ್ಕೊಂಡಿಲ್ಲ ಇದರೊಂದಿಗೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಗಡಿಗೆ ಬಂದಿದೆ ನಮ್ಮ ಕೈಯಲ್ಲಿ ಇನ್ನೊಂದು ದಿನ ಇದ್ದಂಗಿದೆ ಈ ತಿಂಗಳಿಗೆ ಐವತ್ತರ ಆಸುಪಾಸಿನಲ್ಲೇ ಹೋಗ್ಬಿಟ್ರೆ ನಾವು ಇಪ್ಪತ್ತಾರು ಸಾವಿರ ಪ್ಲಸ್ ಒಂದಷ್ಟು ಇಪ್ಪತ್ತು ನಲವತ್ತಾರು ಐವತ್ತು ಐವತ್ತಕ್ಕೆ ಮೋಸ ಇಲ್ಲ ಶುರು ಆಗೋದೇ ಅಲ್ಲಿ ಓಕೆ ಕಳೆದ ಒಂಬತ್ತು ದಿನದಿಂದ ಪಟ್ಟೆ ಹಂಗಾಗಿದೆ ಅಂತ ಇವತ್ತೇನಾಗಿದೆ ನೋಡಿ ಆಲ್ ಟೈಮ್ ರೆಕಾರ್ಡ್ ನೋಡ ಸಾವಿನ ಸಂಖ್ಯೆ ಇವತ್ತು ಇಪ್ಪತ್ತೊಂದಕ್ಕೆ ಹೋಗಿದೆ ಅದು ಬಹಳ ಇಂಪಾರ್ಟೆಂಟ್ ಮುನ್ನೂರ ಹತ್ತರಕ್ಕೆ ಬಂದಿದ್ದೀವಿ ಇವತ್ತು ನಾವು ಹೊಸ ಕೇಸ್ ಇವತ್ತು ಸಾವಿರದ ಆರುನೂರ ತೊಂಬತ್ನಾಲ್ಕು ಒಟ್ಟು ಕೇಸ್ ಹತ್ತೊಂಬತ್ತು ಸಾವಿರದ ಹತ್ತೊಂಬತ್ತು ಸಾವಿರದ ಏಳ್ನೂರ ಹತ್ತು ಅಂದರೆ ಇಪ್ಪತ್ತು ಸಾವಿರ ಅಂತ ಇಟ್ಕೊಳ್ಳಿ ಇವತ್ತು ಸತ್ತ ಸಾವಾಗಿರೋದು ಮೃತರು ಇಪ್ಪತ್ತೊಂದು ಜನ ಹ್ಮ್ ಒಟ್ಟು ಸಾವು ಇನ್ನೂರ ತೊಂಬತ್ ಮೂರು ಡಿಸ್ಚಾರ್ಜ್ ಇವತ್ತು ನಾನ್ನೂರ ಎಪ್ಪತ್ತೊಂದು ಒಟ್ಟು ಡಿಸ್ಚಾರ್ಜ್ ಆಗಿರೋದು ಎಂಟು ಸಾವಿರದ ಎಂಟುನೂರ ಐದು ಆದರೆ ಸಕ್ರಿಯವಾಗಿರೋದು ಹತ್ತು ಸಾವಿರದ ಆರುನೂರ ಎಂಟು ನಾನು ನಿನ್ನೆ ಹೇಳ್ತಾ ಇದ್ದೆ ಇದು ರೈಸ್ ಆಗ್ತಾ ಬರತ್ ನೋಡಿ ಈ ಕಡೆ ತಕಡಿ ಈ ಕಡೆ ಎತ್ತ ಬಿಡತ್ತೆ ಈಗ ಅಂತ ಮುಂಚೆ ಡಿಸ್ಚಾರ್ಜ್ ಆಗೋದು ಸ್ವಲ್ಪ ಜಾಸ್ತಿ ಇರ್ತಾ ಇತ್ತು ಟೆಸ್ಟ್ ರಿಸಲ್ಟ್ ಬಾಕಿ ಇರೋದು ಸುಮಾರು ಹನ್ನೊಂದು ಸಾವಿರ ಓಕೆ ಆಲ್ ರೈಟ್ ಟಾಪ್ ನೈನ್ ಜಿಲ್ಲೆಗಳು ಟಾಪ್ ನೈನ್ ಇದಾವೆ ಸರ್ ಬೆಂಗಳೂರು ಇವತ್ತು ಟಾಪ್ ಒಂಬೈನೂರ ತೊಂಬತ್ನಾಲ್ಕು ಸಾವಿರದ ಆಸುಪಾಸಿನಲ್ಲಿದೆ ನೂರೈದು ಜನ ಮೃತಪಟ್ಟಿದ್ದಾರೆ ಆಯಿತು ನಮ್ಮದು ನೂರು ಕ್ರಾಸ್ ಆದ್ವಾ ಬಳ್ಳಾರಿ ತೊಂಬತ್ತೇಳು ದಕ್ಷಿಣ ಕನ್ನಡ ತೊಂಬತ್ತೇಳು ಮೈ ಗುಡ್ನೆಸ್ ಕಲಬುರಗಿ ಎಪ್ಪತ್ತೆರಡು ತುಮಕೂರು ಐವತ್ತೇಳು ಬೆಂಗಳೂರು ಗ್ರಾಮಾಂತರ ನಲವತ್ನಾಲ್ಕು ನೆನೆ ಹೇಳಿದೆ ನಾನು ಬೆಂಗಳೂರು ಗ್ರಾಮಾಂತರ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಡೇಂಜರ್ ಝೋನ್ ತರ ಅಂತ ಹೋಗ್ತಾ ಇದೆ ಬಿಕಾಸ್ ಕ್ರಾಸ್ ಆಗ್ತಾ ಇದ್ದಾರೆ ಜನ ಇಲ್ಲಿ ಅಂತ ಬೆಂಗಳೂರು ಬಾರ್ಡರ್ ಗಡಿ ಇದೆ ಜಿಲ್ಲೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರದ ಗಡಿ ತುಂಬಾ ಸ್ಪಷ್ಟವಾಗಿ ಏನಿಲ್ಲ ವಾಸ ವಾಸ ಮಾಡುವ ಲೆಕ್ಕಾಚಾರದಲ್ಲಿ ಹಾಗಾಗಿ ಅವ್ರ ಸಿಟಿನೂ ಇರ್ಬೋದು ಗ್ರಾಮಾಂತರ ಧಾರವಾಡ ಮೂವತ್ತೆಂಟು ಮೈಸೂರು ಮೂವತ್ತೈದು ಮಂಡ್ಯ ಮೂವತ್ತ್ ಮೂರು ಈಗ ವರಿ ಇರೋದು ಏನು ಬೆಂಗಳೂರು ಜೊತೆಗೆ ನೂರು ನೂರ ಇಪ್ಪತ್ತೈದರ ಆವರೇಜ್ ನಲ್ಲಿ ರೇಸ್ಗಿಳಿತಾ ಇರೋದು ಮೂರ್ನಾಲ್ಕು ಜಿಲ್ಲೆಗಳಿವೆ ಬಳ್ಳಾರಿ ದಕ್ಷಿಣ ಕನ್ನಡ ಆಲ್ಟ್ರಾ ಆಗ್ಬೋದು ಇದು ಇದಕ್ಕಿಂತ ಬೆಂಗಳೂರು ಗ್ರಾಮಾಂತರ ಬರಬಹುದು ಧಾರವಾಡ ಬರಬಹುದು ಮೈಸೂರು ಬರಬಹುದು ಯಾರ ಬರಬಹುದು ಜಿಲ್ಲೆ ಬರೋ ಕಾಣಿಸ್ತಾ ಇದ್ದಾರೆ ಇಟ್ಕೊಳ್ಳೋಣ ಅವರೇಜ್ಗೆ ಐದಂದ್ರೂ ಐನೂರು ಆಗೋಯ್ತು ಅವಾಗ ಇಮಿಡಿಯೇಟ್ಲಿ ನಮ್ಮ ಆವ್ರೇಜ್ ಏನಿದೆ ಸರಾಸರಿ ಅದು ಸಾವಿರದ ಐನೂರು ಆಗಿ ಹೋಗ್ಬಿಡುತ್ತಾಗ ಹೋದರೆ ನಮ್ದು ಅವಾಗ ಐವತ್ತರಿಂದ ಅರವತ್ತು ಸಾವಿರಕ್ಕೂ ಬರಬಹುದು ಇನ್ ಎಸ್ಟ್ ಕೇಸಸ್ ಕೊಟ್ಟಿರುವಂತ ಲೆಕ್ಕಕ್ಕಿಂತಲೂ ಡಬಲ್ ಆಗಿ ಆಗಬಹುದು ಆಗುತ್ತೆ ಆಗ್ಬಹುದು ಡಬಲ್ ಅಲ್ಲ ಸ್ವಲ್ಪ ಜಾಸ್ತಿ ಏನೋ ನಮ್ ಲೆಕ್ಕವ್ರು ಹೇಳ್ತಾ ಇರೋದು ಟೆಸ್ಟ್ ರಿಸಲ್ಟ್ ಬಾಕಿ ಹನ್ನೊಂದು ಸಾವಿರ ಬಟ್ ಕ್ವಾರಂಟೈನ್ ನಿನ್ನೆ ಸರ್ ನಲ್ವತ್ನಾಲ್ಕಿತ್ತು ಎಂಬತ್ತೆರಡು ಸಾವಿರಕ್ಕೆ ಹೋಗ್ತಾ ಇದ್ರು ಒಂದೇ ದಿನಕ್ಕೆ ಡಬಲ್ ಸರ್ ಕ್ವಾರಂಟೈನ್ ಸಂಖ್ಯೆ ಇರಬಹುದು ಸಂಖ್ಯೆಗಳು ಜಾಸ್ತಿ ಆದಂಗೆಲ್ಲ ಪಾಸಿಟಿವ್ ಕ್ವಾರಂಟೈನ್ ಸಂಖ್ಯೆಗಳು ಆಟೋಮೆಟಿಕ್ ಆಗಿ ಜಾಸ್ತಿ ಆಗಲೇಬೇಕು ಓಕೆ ಯಾರಿಗೂ ಒಬ್ರು ಉದಾಹರಣೆಗೆ ನಾನು ಅಂತ ಇಟ್ಕೊಳ್ಳೋಣ

ಅದರಲ್ಲಿ ಮೆಜಾರಿಟಿ ಪಾಸಿಟಿವ್ ಆಗಲ್ಲ ಪಾಸಿಟಿವ್ ಸೆಕೆಂಡರಿ ಆಗಲ್ಲ ಅದು ತುಂಬಾ ಆಗಬೇಕಾಗಿಲ್ಲ ಸಮುದಾಯಕ್ಕೆ ಹೋಗಿದೆಯಾ ಇಲ್ವಾ ಅನ್ನೋದು ಕ್ವಾರಂಟೈನ್ ನಂಬರ್ನಲ್ಲಿ ಗೊತ್ತಾಗಲ್ಲ ಗೊತ್ತಾಗಲ್ಲ ಸರ್ ಯಾವ ವರ್ಗ ಪ್ರವರ್ಗ ವೃತ್ತಿಗಳ ಜನರಲ್ಲಿ ಹಬ್ಬತಾ ಹೋಗ್ತಾ ಇದೆ ಹೇಗೆ ಹಬ್ತ ಇದೆ ಅನ್ನೋದು ಗೊತ್ತಾಗತ್ತೆ ನಂಬರ್ ಒನ್ ರಾಪಿಡ್ ಟೆಸ್ಟ್ ಅಲ್ಲಿ ನಿಮ್ ಸ್ಯಾಂಪ್ಲಿಂಗ್ ಗೆ ಎಷ್ಟು ರಿಪೋರ್ಟ್ ಬ್ಯಾಕ್ ಆಗ್ತಾ ಇದೆ ವಾಪಸ್ ಎಷ್ಟು ಪಾಸಿಟಿವ್ ಬರ್ತಾ ಇದೆ ಅನ್ನೋದ್ರಲ್ಲೂ ಗೊತ್ತಾಗಬೇಕು ಒಂದು ಸ್ಲಮ್ ಒಳಕ್ಕೆ ಹೋಗಿ ಐದು ಸಾವಿರ ಜನಸಂಖ್ಯೆ ಇರುವ ಸ್ಲಮ್ನಲ್ಲಿ ಸಾವಿರ ಜನಕ್ಕೆ ಅಥವಾ ಐನೂರು ಜನಕ್ಕೆ ನೀವು ರ್ಯಾಪಿಡ್ ಟೆಸ್ಟ್ ಅಲ್ಲಿ ಟೆಸ್ಟ್ ಮಾಡ್ತೀರಿ ಅಂತ ಇಟ್ಕೊಳ್ಳೋಣ ಅದರಲ್ಲಿ ಒಂದಕ್ಕೆ ಬಂದ್ರೆ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ ತುಂಬ ಐವತ್ತಕ್ಕೆ ಬರಕ್ ಸ್ಟಾರ್ಟ್ ಆದ್ರೆ ಪ್ರಾಬ್ಲಮ್ ಮೂರನೇದು ಸಮುದಾಯಕ್ಕೆ ಹೋಗಿದ್ಯಾ ಹೋಗಿಲ್ವಾ ಅನ್ನೋದನ್ನ ಕಂಡು ಹಿಡಿಯಕ್ಕೆ ಪತ್ತೆ ಹಚ್ಚಲಾಗದ ಕೇಸ್ಗಳು ಅಂತ ನೀವೇನು ಮಾತಾಡ್ತಾ ಇದ್ದೀರಿ ಅಂತ ಅದು ಅಂದ್ರೆ ಕಂಡು ಕಂಡು ಕಡೆ ಹಬ್ತಾ ಇದೆ ಅಂತ ಅರ್ಥ ಅದು ನಿಮಗೆ ಎಲ್ಲೆಲ್ಲೋ ಹಬ್ತಾ ಇದೆ ಕಂಡು ಕಂಡ್ ಕಡೆ ಹಬ್ತಾ ಇದೆ ಅಂದ್ರೆ ಅದು ಎಲ್ಲೆಲ್ಲೋ ಹೋಗ್ತಾ ಇದೆ ಒಳಕ್ಕೆ ಎಲ್ಲೆಲ್ಲೋ ಹೋಗ್ತಿದೆ ಅಂದ್ರೆ ಸಮುದಾಯದ ಒಳಕ್ಕೆ ಹೋಗ್ತಾ ಇದೆ ಅಂತ ಅರ್ಥ ಸೂಕ್ಷ್ಮತೆ ಕರೋನಾ ಹರಿಯೋ ನೀರು ಇದ್ದಂಗೆ ಅದಕ್ಕೆ ಎಲ್ಲೆಲ್ಲಿ ಜಾಗ ಸಿಕ್ಕತ್ತೆ ಅಲ್ಲಿ ಓಕೆ ಇನ್ನು ಸಾವುಗಳ ಸಂಖ್ಯೆ ಕೊರೋನಾ ಪರೀಕ್ಷೆ ವರದಿ ವಿಳಂಬ ಆಗ್ತಾ ಇರೋದು ಪ್ರಮುಖ ಕಾರಣ ಬೆಂಗಳೂರಿನಲ್ಲಿ ಸೊ ಹೀಗಾಗಿ ರಾಜ್ಯ ಸರ್ಕಾರ ರಾಪಿಡ್ ಆಂಟಿಜೆನ್ ಕಿಟ್ಗಳ ಮೊರೆಯನ್ನು ಹೋಗ್ತಾ ಇದೆ ರಾಜ್ಯಕ್ಕೆ ಸುಮಾರು ಒಂದು ಲಕ್ಷ ಆಂಟಿಜೆನ್ ಕಿಟ್ ಬರೋ ಸಾಧ್ಯತೆ ಅಂತ ಇದರಿಂದ ಕೇವಲ ಮೂವತ್ತು ನಿಮಿಷಗಳಲ್ಲಿ ಸೋಂಕು ಪತ್ತೆ ಹಚ್ಚಬಹುದಂತೆ ಸದ್ಯ ಕೊರೋನಾ ರಿಪೋರ್ಟ್ ಬರೋಕೆ ಇಪ್ಪತ್ನಾಲ್ಕು ಗಂಟೆಯಿಂದ ನಲವತ್ತೆಂಟು ಗಂಟೆ ಕಾಯಬೇಕಾಗಿದೆ ಇತ್ತ ಬೆಂಗಳೂರಿನಲ್ಲೂ ಕೂಡ ಸೋಂಕು ಪೊಲೀಸರನ್ನ ಬಿಡ್ತಾನೆ ಇಲ್ಲ ಹೆಚ್ಚಾಗ್ತಾನೆ ಇದೆ ಇವತ್ತು ಒಂದಿಷ್ಟು ಕೇಸ್ಗಳು ಬಂದಿದ್ದಾವೆ ಆಂಟಿಜೆನ್ ಟೆಸ್ಟ್ ಮಾಡೋದು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಅದು ಸ್ಥಾಪಿತವಾದ ಕ್ರಮ ಇದ್ದಂಗಿದೆ ನೀವು ಯಾವ ತರಿಸ್ತಿದ್ದೀರೋ ಅದರದ್ದು ಟೆಸ್ಟ್ ಕ್ವಾಲಿಟಿ ಹೆಂಗಿದೆಯೋ ನಂಗೆ ಗೊತ್ತಿಲ್ಲ ಐ ಡೋಂಟ್ ನೋ ನೀವು ಏನು ಮಾಡ್ತಿದ್ದೀರೋ ಅದನ್ನ ಹಾಗಾಗಿ ಅದು ನನಗೆ ಗೊತ್ತಿಲ್ಲ ಅದು ಏನ್ ಮಾಡ್ತಿದ್ದಾರೆ ಹುಬ್ಬಳ್ಳಿಯ ಕಿಮ್ಸ್ ವಾರ್ಡ್ ವಾರ್ಡ್ನಿಂದ ಪೊಲೀಸರು ಕಣ್ಣು ತಪ್ಪಿಸಿ ಕಳತನದ ಆರೋಪದ ಮೇರೆಗೆ ಬಂದಿದ್ದನ ಸೋಂಕಿತ ರೋಗಿ ಪರಾರಿಯಾಗ್ಬಿಟ್ಟಿದ್ದಾನೆ ಅಲ್ಲಿ ಕೋವಿಡ್ ಕೇರ್ ಸ್ಪತ್ರ ಕೆಲಸ ಮಾಡ್ತಿದ್ದ ನರ್ಸ್ ಒಬ್ರು ತಮ್ಮನ್ನ ಅಕ್ಕಪಕ್ಕದ ಮನೆಯವರು ಕೀಳಾಗಿ ನೋಡ್ತಿದ್ದಾರೆ ಅಂತ ಅಳಲು ತೋಡ್ಕೊತಿದ್ದಾರೆ ಯಾಕೆ ಅಕ್ಕಪಕ್ಕದ ಮನೆಯವರು ಕೀಳಾಗಿ ನೋಡ್ತಿರಪ್ಪ ನಿಮ್ಮ ಮನೆಯಲ್ಲಿ ಇರೋರೆಲ್ಲ ಏನು ಶಿಸ್ತಿನ ಸಿಪಾಯಿಗಳೇ ನಿಮ್ಮನೆಯವರು ಎಲ್ಲಾದರೂ ಬುರುಡೆ ಹೊಡ್ಕಂಡು ಆ ರಸ್ತೆಗೆ ಹೋದಾಗ ನಿಮ್ಮವ್ರು ತಂದ್ರೆ ಏನಂತ ನಡೆಸ್ಕೊಳ್ಳೋಣಪ್ಪ ಆವಾಗ ನಿಮ್ಮ ಫೋಟೋನ ಹುಬ್ಬಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಇಟ್ಟು ಪೂಜೆ ಮಾಡಣವೇ ಯಾಕೆ ಹಿಂಗೆ ನಡ್ಕೋತಾ ಇದ್ದೀರಿ ಜನ ಸೋಂಕಿತರನ್ನು ಅಪರಾಧಿಗಳಾಗಿ ನೋಡಬೇಡಿ 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 ಇದು ಇನ್ನೊಂದು ಸಾರ್ವಜನಿಕ ಆರೋಗ್ಯದಲ್ಲಿ ಬಂದಿರುವ ಅಲ್ಲೋಲ ಕಲ್ಲೋಲ ಜ್ವಾಲಾಮುಖಿ ಯಾರಿಗ ಬೇಕಾದರೂ ಬರ್ಬೋದು ಯಾವಾಗ ಬೇಕಾದರೂ ಬರ್ಬೋದು ಹೇಗೆ ಬೇಕಾದರೂ ಬರ್ಬೋದು ಇವತ್ತು ಅವ್ರನ್ನ ನೀವು ಅಪರಾಧಿ ಅಂತ ನೋಡ್ಬೋದು ನಾಳೆ ನಿಮ್ಮ ಮನೆ ನಿಮ್ಮ ಕುಟುಂಬ ನಿಮ್ಮ ವಂಶಸ್ಥರು ನಿಮ್ಮ ಗೆಳೆಯರ ಬಳಗದಲ್ಲಿ ಬಂದಾಗ ಅವ್ರನ್ನ ಏನು ಮಾಡೋಣ ಕತೆ ಮೇಲೆ ಕೂರಿಸೋಣವೇ ಅವರನ್ನು ಯಾಕೆ ಹಿಂಗೆ ಮಾಡ್ಕೋತಾ ಇದ್ದೀರಿ ನೀವು ಹತ್ರ ಹೋಗ್ಬೇಡಿ ಭಯ ಇದ್ರೆ ಇಟ್ಸ್ ಓಕೆ ನೋಡಿ ಹೋಗಬೇಡಿ ಬೇಕಾದ್ರೆ ಹತ್ರ ಹೋಗ್ಬೇಡಿ ಭಯ ಇದ್ರೆ ಇಟ್ಸ್ ಆಲ್ ರೈಟ್ ನನಗೆ ಅರ್ಥ ಆಗತ್ತದು ಕೀಳಾಗಿ ಯಾಕೆ ನೋಡಬೇಕು ಅವ್ರು ಮಾಡಿದ ತಪ್ಪೇನು ಭ್ರಷ್ಟ್ರನ್ನ ಕೀಳಾಗಿ ನೋಡಲ್ಲ ನೀವು ನಿಮ್ಮ ದುಡ್ಡನ್ನು ಹೇಸ್ಕೆ ತರ ತಿಂದವ್ರನ್ನ ಕೀಳಾಗಿ ನೋಡಲ್ಲ ಓಟ್ ಹಾಕ್ತೀರಿ ವಾಪಸ್ ಹೋಗಿ ನಿಮ್ಮ ಮುಂದೆ ದಡ ಕೊರ್ತನ ಮಾಡೋರು ಕೀಳಾಗಿ ನೋಡಲ್ಲ ನೀವುಗಳು ನಿಮ್ಮ ಮುಂದೆ ಸಮಾಜದ್ರೋಹಿ ಚಟುವಟಿಕೆ ಮಾಡಿದವನನ್ನು ಬಂದು ನಾವು ಓಟ್ ಹಾಕ್ಬಿಟ್ಟು ಗೆಲ್ಲಿಸ್ಕೊಡ್ತೀರಿ ಅವನನ್ನ ಕೀಳಾಗಿ ನೋಡಲ್ಲ ಇದನ್ನ ಕೀಳಾಗಿ ನೋಡ್ತೀರಿ ಇದಕ್ಕೇನು ಹೇಳೋಣ ಜನಕ್ಕೆ ಕೊರೋನಾದಿಂದ ಇಡೀ ದೇಶ ಒಂದ್ ಕಡೆಗೆ ತತ್ತರಿಸಿರೋ ಸಂದರ್ಭದಲ್ಲಿ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಐ ಸಿ ಎಂ ಆರ್ ಕೊಟ್ಟಿದೆ ಅದು ಬೇಗ ಬೇಗ ಐ ಸಿ ಎಂ ಆರ್ ಕೊಟ್ಟಿರೋದು ಹೈದರಾಬಾದ್ ಮೂಲದ ಭಾರತ ಬಯೋಟೆಕ್ ಕಂಪನಿ ಉತ್ಪಾದಿಸುವಂತ ಕೋವ್ಯಾಕ್ಸಿನ್ ಲಸಿಕೆ ಈಗ ಆಗಸ್ಟ್ ಹದಿನೈದರೊಳಗೇನು ಲಭ್ಯವಾಗುತ್ತಂತೆ ಸೊ ಹಾಗಾಗಿ ಅದ್ ಬಂದಾಗ ಒಂದಿಷ್ಟು ಸಿಗಬಹುದು ಅಂತಿದ್ದಾರೆ ಇನ್ನುಳದಂತೆ ಟ್ರಯಲ್ ಗಳೆಲ್ಲ ಬೇರೆ ಬೇರೆ ದೇಶಗಳಲ್ಲಿ ಕೂಡ ನಡೀತಾ ಇದಾವೆ ಈಗ ಸೆಂಟರ್ಸ್ ದಾಗ ಎವ್ರಿ ಸ್ಟೇಟ್ ದಾಗ ಒಂದ್ ಸೆಂಟರ್ ಐತಿ ನಮ್ ಸ್ಟೇಟ್ ದಾಗ ಕರ್ನಾಟಕದಾಗ ನಮ್ದು ಜೀವನ್ ರೇಖಾ ಹಾಸ್ಪಿಟಲ್ ಒಂದ್ ಮೇನ್ ಸೆಂಟರ್ ಐತಿ ಅಲ್ಲಿ ನಾವ್ ಈ ಟ್ರಯಲ್ ಮಾಡ್ ಖುಷಿದ ವಿಚಯ ಐತಿ ಎಲ್ಲರಿಗೂ ವ್ಯಾಕ್ಸಿನ್ ದ ಲಾಭ ಆಗಬಹುದು ಸರ್ ಈಗ ಬಟ್ ಆಗಸ್ಟ್ ಫಿಫ್ಟೀನ್ ಟು ಅರ್ಲಿ ನನಗನ್ಸತ್ತೆ ಅಗಸ್ಟ್ ಬೇಡ ಸೆಪ್ಟೆಂಬರ್ ಅಕ್ಟೋಬರ್ ಬಂದ್ರು ಗ್ರೇಟೇ ನಮ್ದು ಅಲ್ಲಿ ಐ ಸಿ ಎಂಆರ್ ಕೊಟ್ಟರೆ ಓಕೆನಾ ಸರಿ ಇಲ್ಲ ಡಬ್ಲ್ಯೂ ಎಚ್ ಇದಕ್ಕೆ ನಮ್ಮ ದೇಶದಲ್ಲಿ ನಾವು ಪ್ರಯೋಗ ಮಾಡ್ಕೊಳ್ಳೋದು ಒಪ್ಕೊಳ್ಳೋದಾದ್ರೆ ನಮ್ಮ ಅನುಮತಿಗಳಷ್ಟೇ ಆದ್ರೆ ಆದ್ರೆ ಇದೇ ವ್ಯಾಕ್ಸಿನ್ ನಾ ವ್ಯಾಪಾರವಾಗಿ ಬೇರೆ ದೇಶಗಳಿಗೆ ವ್ಯಾಪಾರ ಮಾಡಬೇಕು ಅಂದ್ರೆ ಆಯಾ ಯಾವ ದೇಶಗಳ ಕ್ಲಿಯರೆನ್ಸ್ ಗಳನ್ನು ಅಲ್ಲ ನಮ್ಮಲ್ಲಿ ಶೋ ಶುರು ಟಿಫ್ ಲೆಫ್ಟ್ ಅವ್ರಿಗೆ ಯುನೈಟೆಡ್ ಸ್ಟೇಟ್ಸ್ಗೆ ಅಮೆರಿಕಕ್ಕೆ ಹೋಗೋದಾದ್ರೆ ಲೆಫ್ಟ್ ಕ್ಲಿಯರೆನ್ಸ್ ಕೊಡ್ಬೇಕು ಓಕೆ ಫುಡ್ ಅಂಡ್ ಅಡ್ ಅಡ್ಮಿನಿಸ್ಟ್ರೇಷನ್ ಕ್ಲಿಯರೆನ್ಸ್ ಕೊಡ್ಬೇಕು ನಮ್ದಿದ್ರೆ ನಮ್ದಾಗ ದೊಣೆ ಏನ್ ಕೇಳೋದು ನಾನು ಒಳ ಕಥೆ ಆಯ್ತಲ್ಲ ನಾನು ನಾನು ಆ ಕಥಿ ನಾನು ಇಷ್ಟ ನಾನು ರಾಮದೇವ್ ಮಾತ್ರ ತಗೋತೀನಿ ಇನ್ಯಾವುದೋ ಒಂದು ಹೊಸ ಮಾತ್ರ ಆಯುಷ್ ಮಾತ್ರ ತಗೋತೀನಿ ಯಾವುದೋ ಚವನ್ ಪ್ರಾಶಾರ್ದು ತಗೋತೀನಿ ನನ್ನ ಇಷ್ಟ ನಮ್ಮ ದೇಶದ ಒಳಗಡೆ ಹೊರಗಡೆ ನಮ್ಮ ದೇಶದ ಒಳಗಡೆ ಏನೇನು ಮಾಡಬೇಕು ಬಿಡಬೇಕು ಅಂತ ನಮ್ಮ ಸರ್ಕಾರ ತೀರ್ಮಾನ ಮಾಡಬೇಕು ಎಸ್ ಅಂತೂ ಇಂತೂ ಕರೋನಾ ಆತಂಕದ ಮಧ್ಯೆ ಎಸ್ 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 ಎಲ್ ಸಿ ಪರೀಕ್ಷೆ ಯಶಸ್ವಿಯಾಗಿ ಮುಗಿದಿದ್ಯಪ್ಪ ಗಟ್ ಎಲ್ಲರೂ ಸಂತೋಷ ಪಟ್ಟಿದ್ದಾರೆ ಸಾಧ್ಯವಾಗ್ದವ್ರಿಗೆ ಪೂರಕ ಪರೀಕ್ಷೆಯಲ್ಲಿ ಮಾಡೋಣ ಅಂದಿದ್ದಾರೆ ಮಾಡಿ 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 ಶಿಕ್ಷಣ ಮಂತ್ರಿಗಳು ಇವತ್ತು ನಿಟ್ಟು ಸಿರು ಬಿಟ್ಟು ಹಬ್ಬ ಎಂದು ಮೈ ಹೆಗಲ ಮೇಲಿದ್ದಂತ ಎಲ್ಲ ಭಾರವನ್ನ ಇಳಿಸಿ ಹ ಅವ್ರು ಹೋಗಿರ್ಬೇಕು ಮನೆ ಕಡೆಗೆ ಅಲ್ವಾ ಮಟ್ ಅದಕ್ಕಿಂತ ದೊಡ್ಡದು ಮಕ್ಕಳು ರೀ ಮಕ್ಕಳು ಮಕ್ಕಳು ಎಲ್ಲ ಪಾಲನೆ ಮಾಡಿ ಪಾಲನೆ ಮಾಡಿ ಬರದುವಲ್ಲ ಧೈರ್ಯ ಮಾಡ ಮಕ್ಕಳು ನೋಡ್ರಿ ನನ್ನ ಪ್ರಕಾರ ಹೀರೋಗಳು ಮಕ್ಕಳು ಆಮೇಲೆ ಸಪೋರ್ಟಿಂಗ್ ಹೀರೋಗಳು ಪೋಷಕರು ಪೇರೆಂಟ್ಸ್ ಆಮೇಲೆ ಸರ್ಕಾರದವರು ನೀವು ಇರೋಗಳೇ ನಾನೇನು ಬೇಡ ನನ್ನ ಸರ್ಕಾರದವ್ರೂನಲ್ಲ ಎಸ್ ಎಸ್ ಎಲ್ ಸಿ ಬೋರ್ಡ್ ಮತ್ತು ಅದಕ್ಕೆ ಕೆಲಸ ಮಾಡಿದ ಅಧಿಕಾರಿಗಳು ಧೈರ್ಯ ಮಾಡಿ ಡಿಸ್ಟ್ರಿಕ್ಟ್ ಅಲ್ಲಿ ತುಂಬ ಆಫೀಸರ್ಸ್ ಒಳ್ಳೆ ಕೆಲಸ ಮಾಡಿದಿರಿ ಧೈರ್ಯ ಮಾಡಿ ಅಲ್ಲಿ ಚೆನ್ನಾಗಿ ನಡೆಸಿದ್ರಿ ಬಹಳ ಲಿಮಿಟೆಡ್ ಪ್ರಾಬ್ಲಮ್ಸ್ ಅಲ್ಲಿ ನಡೆಸಿದ್ದೀರಿ ಚೆನ್ನಾಗಿ ನಡೆಸಿದ್ರಪ್ಪ ಗುಡ್ ನಾನು ಒಂದು ಎಕ್ಸಾಮ್ ನಡೆದಾಗ ಇನ್ಯಾವುದೋ ಒಂದು ಭಾಳ ನಡೆಸಲೇಬೇಕಾದ ಅನಿವಾರ್ಯತೆ ಇರೋ ಪರೀಕ್ಷೆ ಬಂದ್ರೆ ನಡೆಸಬಹುದೇನೋ ಅನ್ನೋ ವಿಶ್ವಾಸ ಬರುತ್ತೆ ಸಹಜವಾಗಿ ಬರುತ್ತೆ ಸರ್ ಗುಡ್ ಅಪ್ಪ ವೆರಿ ಗುಡ್ ವಿಶೇಷವಾಗಿ ಇವತ್ತಂತೂ ಬಹಳ ಖುಷಿಯಾಗಿದ್ದಾರೆ ಕೊನೆಯ ದಿವಸ ಹೋಗ್ತೀವಿ ಅಂತ ಆಗಸ್ಟ್ ಮೊದಲನೇ ವಾರದಲ್ಲಿ ಪರೀಕ್ಷೆಯ ಫಲಿತಾಂಶ ಜೊತೆಗೆ ಪಿಯುಸಿ ಜುಲೈ ಮೂರನೇ ಮನಸ್ಸಿದ್ದಲ್ಲಿ ಮಾರ್ಗ ಇಚ್ಛಾಶಕ್ತಿ ಒಂದು ಇಚ್ಛಾಶಕ್ತಿ ಇದ್ರೆ ಆಗತ್ತೆ ಆಂಬುಲೆನ್ಸ್ ಬೇಕು ಅಂತ ಮನಸ್ಸು ಮಾಡಿದ್ರೆ ತರದ್ ಕಷ್ಟ ಏನ್ರಿ ಬೆಡ್ ಬೇಕು ಅಂತ ಮನಸ್ಸು ಮಾಡಿದ್ರೆ ಅರೇಂಜ್ ಮಾಡೋದ್ ಕಷ್ಟ ಏನ್ರಪ್ಪ ಮಾಡ್ಬೇಕು ಮನಸ್ಬೇಕು ಅಷ್ಟೇ ಮನಸ್ಸಬೇಕು ಅದು ಶಿಕ್ಷಣ ಪ್ಯಾಶನ್ ಬೇಕು ಒಂದು ರೀತಿ ಮಿಷನರಿ ಸ್ಟೈಲಲ್ಲಿ ಇದೊಂದು ದೇವರ ಸೇವೆ ಅನ್ನೋ ಥರ ಕೆಲಸ ನಡೀಬೇಕಾಗಿತ್ತು ಕೋವಿಡ್ ಅಲ್ಲಿ ನಡೀಲಿಲ್ಲ ನಮ್ ನಮ್ ಸೇವೆಗಳೆಲ್ಲ ಎಷ್ಟಿರುತ್ತವೆ ಕೋವಿಡ್ ಹೆಸರಲ್ಲಿ ಆ ಸೇವೆಗಳಾಗೋದು ಬೇಡವೆ ಯಾರ್ದೋ ಸೇವೆ ಮಾಡೋಕ್ಕಾಗತ್ತಾ ಮೊದಲು ನಮಗೆ ನಾವು ಪೂಜೆ ಮಾಡ್ಕೋತೀವಿ ಇರ್ರಪ್ಪ ಓಕೆ ಏನು ರಾಜ್ಯದಲ್ಲಿ ಕ್ವಾರಂಟೈನ್ ವ್ಯವಸ್ಥೆ ಗೋಳಾಟ ಅಂತೂ ಮುಗುದಿಲ್ಲ ಇಷ್ಟ ದಿನ ಜನಸಾಮಾನ್ಯರೆಲ್ಲ ಕ್ವಾರಂಟೈನ್ ವ್ಯವಸ್ಥೆ ಬಗ್ಗೆ ಸತ್ಯಾಂಶ ತೋರಿಸ್ತಾ ಇದ್ರು ಈಗ ಸ್ವತಃ ಉಪತಹಶೀದಾರ್ ಒಬ್ಬರು ಕ್ವಾರಂಟೈನ್ ಸೆಂಟರ್ ಕರಾಳ ಮುಖ ತೋರಿಸ್ಬಿಟ್ಟಿದ್ದಾರೆ ಎಲ್ಲಿ ತುಮಕೂರು ಜಿಲ್ಲೆ ತಿಪ್ಟೂರ್ ತಾಲೂಕಿನ ಕೆರೆಯ ಉಪತಹಶೀಲ್ದಾರ್ ಕ್ವಾರಂಟೈನ್ ಆಗಿರುವ ನಗರದ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಗಬ್ಬು ನಾರತಾ ಇದೆಯಂತೆ ಅಷ್ಟೇ ಅಲ್ಲ ಗುಣಮಟ್ಟದ ಆಹಾರ ಕೂಡ ಕೊಡ್ತಿಲ್ಲ ಅಂತೆ ಅಲ್ಲದೆ ಕ್ವಾರಂಟೈನ್ ಅವಧಿ ಮುಗಿದ್ರು ಕೂಡ ಅವರನ್ನ ಮನೆಗೆ ಕಳಿಸಿಲ್ಲ ಅಂತ ಹೋಯ್ತು ಈ ಬಗ್ಗೆ ತಹಶೀಲ್ದಾರ್ ಅವರು ಟಿ ವಿರುದ್ಧ ಎಸಿಗೆ ಉಪತಹಸೀಲ್ದಾರ್ ದೂರನ್ನ ಕೊಡ್ತಾ ಇದ್ದಾರೆ ಈ ಬಾಗಲಕೋಟೆಯ ಕಜ್ಜಿ ಡೋಣಿ ಕ್ವಾರಂಟೈನ್ ಸೆಂಟರ್ ನಲ್ಲೂ ಕೂಡ ಟೈಮಿಗೆ ಊಟ ಏನು ನಾನು ಪರಮೇಶ್ವರ ಕೇಲ್ ಅಂತೇಳಿ ನಡುವಿನ ಕೆರೆ ಉಪ ತಹಶೀಲ್ದಾರ್ ಈಗ ಕೊರೋನಾ ಪಾಸಿಟಿವ್ ಇರೋ ವ್ಯಕ್ತಿ ದಿನಾಂಕ ಹದಿನೆಂಟು ಎರಡು ಸಾವಿರದ ಇಪ್ಪತ್ತರಂದು ನಮ್ಮ ಕಚೇರಿಗೆ ಬಂದಂತ ಕಾರಣಕ್ಕೆ ನಮ್ಮನ್ನ ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಟ್ರೀಟ್ ಮಾಡಿಬಿಟ್ಟು ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಬಾಲಕಿಯರ ಹಾಸ್ಟೆಲ್ ಇಟ್ಟಿಬಿಟ್ಟವರು ಇಲ್ಲಿ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಇಟ್ಟಿದ್ದಾರೆ ಸರ್ಕಾರದ ಮಾರ್ಗಸೂಚಿ ಪ್ರಕಾರವಾಗಿ ದಿನ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಮತ್ತು ಏಳು ದಿನ ಕ್ವಾರಂಟೈನ್ ಅಂತ ಇದೆ ಆದ್ರೆ ತಹಶೀಲ್ದಾರ್ ಮತ್ತು ಇವರೇ ಹೀಗೆ ಹೇಳ್ತಿದ್ದಾರೆ ಅಂದ್ರೆ ಜನ ಹೇಳುತ್ತಿರೋದೇನು ಎಲ್ಲರೂ ಯಡಿಯೂರಪ್ಪನವ್ರ ಅವ್ರ ಪ್ರಕಾರ ಹಂಗೆ ಅನಿಸ್ತಾ ಇದೆ ಮತ್ತೆ ಜನ ಹೇಳ್ತಿದ್ ಏನು ಹೇಳ್ತೀರಿ ಈಗ ಇವ್ರು ಟ್ರಾನ್ಸ್ಫರ್ ಮಾಡಿ ಬಿಸಾಕ್ ಬಿಡ್ತಾರೆ ಮಾಡ್ಲಿ ಅದು ಪ್ರಶ್ನೆ ಹೇಳಿದ ಮುಗಿದೋಯ್ತಲ್ಲ ಸರ್ ಇನ್ನು ಕೇಂದ್ರ ಸರ್ಕಾರದ ನಿರ್ಲಕ್ಷ ಡ್ಯಾಶ್ 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 ರಾಜ್ಯ ಸರ್ಕಾರದ ನಿರ್ಲಕ್ಷ ರಾಜ್ಯದಲ್ಲಿ ಸೋಂಕಿತರಿಗೆ ಭೇಟಿ ಇಲ್ಲ ಪುಟ್ಟಿಲ್ಲ ಆರೈಕೆ ಇಲ್ಲ ಅಂತ ಹೇಳಂಗಿದೆ ಸಿದ್ದರಾಮಯ್ಯ ಉಪಕರಣ ಖರೀದಿ ಅವ್ಯವಹಾರ ನಡೆದಿದೆ ಅಂತ ಸಿದ್ದರಾಮಯ್ಯವರು ಆರೋಪ ಮಾಡಿದ್ದಾರೆ ಓಕೆ ಆಮೇಲೆ ಇದು ಅಶೋಕ್ಗೆ ಯಾಕ್ರಿ ಕೊಡಕ್ ಹೋದ್ರು ಇನ್ಚಾರ್ಜ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ರಲ್ಲ ಸುಧಾಕರ್ ಇರಬೇಕಿತ್ತು ಅಂತ ಬೇರೆ ಕೇಂದ್ರ ರಾಜ್ಯಗಳು ಸರಿಯಾದ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರೆ ತಡೆಗಟ್ಟತಕ್ಕ ಎಲ್ಲ ಕ್ರಮಗಳನ್ನು ಮಾಡಿದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೋಂಕಿತರ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಆಯ್ತಿರ್ಲಿಲ್ಲ ಇಷ್ಟೊಂದು ಸಾಯೋರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಿರಲಿಲ್ಲ ಈ ಸರ್ಕಾರ ಈಗ ಇನ್ನೂರ ತೊಂಬತ್ತು ಕೋಟಿ ನನಗಿರೋ ಈ ಮಾಹಿತಿ ಪ್ರಕಾರ ಚೀಫ್ ಮಿನಿಸ್ಟರ್ ಲೆಟ್ ಗೆ ಯಡಿಯೂರಪ್ಪ ಕಮ್ಸ್ ಔಟ್ ವಿತ್ ಸ್ಟೇಟ್ಮೆಂಟ್ ಜೊತೆಗೆ ಇನ್ನೂರ ತೊಂಬತ್ತು ಕೋಟಿ ಏನು ಚೀಫ್ ಮಿನಿಸ್ಟರ್ ಫಂಡ್ ಬಂದಿದೆ ಅಲ್ಲಿಂದ ಎಷ್ಟು ಖರ್ಚಾಗಿ ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಖರ್ಚು ಎಷ್ಟು ಬಂದಿದೆ ಅದರ ಮಾಹಿತಿಯನ್ನು ಕೊಡಬೇಕು ಆ ಮಿನಿಸ್ಟ್ರಿಗಳು ಒಬ್ರಿಗೊಬ್ರು ಜಗಳಾಡ್ತಾರೆ ಹೆಲ್ತ್ ಮಿನಿಸ್ಟ್ರಿಗೆ ಕಂಡ್ರೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರಿಗೆ ಅಷ್ಟು ಇವನಿಂದ ಸುಧಾಕರ್ನಿಂದ ತೆಗೆದು ಇವನಿಗೆ ಹ್ಯಾಕ್ ಕೊಟ್ಟರು ಅಟ್ಲೀಸ್ಟ್ ಅವನು ಈಸ್ ಎ ಡಾಕ್ಟರ್ ಇನ್ ಸೆಲ್ಫ್ ಮೆಡಿಕಲ್ ಗ್ರಾಜ್ಯುಯೇಟು ಸೊ ದೇರ್ ಇಸ್ ನೋ ಕೋಆರ್ಡಿನೇಷನ್ ಇನ್ ದಿ ಗೌನ್ ಬೆಂಕಿಲ್ದೆ ಅಂತ ಅಂತೂ ಹೊಗೆ ಕೇಂದ್ರ ಸರ್ಕಾರ ಭಾಳ ರೋಲ್ ಇಲ್ಲ ಆ ಬೆಡ್ ರೆಡಿ ಮಾಡ್ಕೋಬೇಡಿ ಅಂತ ಮಾದಿ ಹೇಳಿದ್ರ ವೆಂಟಿಲೇಟರ್ ಹಾಕೋಬೇಡಿ ಅಂತ ಅಮಿತ್ ಶಾ ಹೇಳಿದ್ರ ಐ ಸಿ ಯು ಹಾಕೋಬೇಡಿ ಅಂತ ಜೆ ಪಿ ನಡ್ಡಾ ಹೇಳಿದ್ರ ಕ್ವಾರಂಟೈನ್ ಸೆಂಟರ್ ಸರಿಯಾಗಿ ಮಾಡ್ಕೋಬೇಡಿ ಅಂತ ಆರ್ ಎಸ್ ಎಸ್ನವ್ರು ಹೇಳಿದ್ರ ಒಳ್ಳೆ ಖಾತೆ ಆಯ್ತಲ್ಲ ನಿಮ್ಮನ್ನು ಮಾಡ್ಕಬೇಡಿ ಅಂತ ಹೇಳಿದ್ದವನೇ ಸ್ಟೇಟಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಇವತ್ತು ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಭಾರತ ಚೀನಾ ನಡುವೆ ಗಡಿ ವಿವಾದ ಇರುವ ಸಂದರ್ಭದಲ್ಲೇ ಗಡಿಗೆ ಹೋಗಿ ಇಳಿದಿದ್ದಾರೆ ಬೆಳ್ಳ ಬೆಳಗ್ಗೆ ಲಡಾಖ್ನಲ್ಲಿ ಪ್ರತ್ಯಕ್ಷರಾದರು ಸಿ ಡಿ ಎಸ್ ಅಂದ್ರೆ ಬಿಪಿನ್ ರಾವತ್ ಹಾಗೂ ಸೇನಾ ಮುಖ್ಯಸ್ಥ ನರಾವಣೆ ಅವರ ಜೊತೆ ಲೇ ಮತ್ತು ಲಡಾಖ್ನಲ್ಲಿ ಸಂಚರಿಸಿದ್ರು ಸುಮಾರು ಹನ್ನೊಂದು ಸಾವಿರ ಅಡಿ ಸಮುದ್ರ ಮಟ್ಟದಿಂದ ಅಲ್ಲಿರೋ ಜಾಗ ನಿಮೂ ಪ್ರದೇಶದಲ್ಲಿ ಒಂದು ಅಡ್ವಾನ್ಸ್ಡ್ ಬೇಸ್ ಅದು ನಮ್ದು ಸೈನಿಕರ ಜೊತೆ ಕಲಾ ಕಳೆದ್ರು ಅವ್ರ ಜೊತೆ ಎಲ್ಲ ಮಾತಾಡಿದ್ರು ಕೂತ್ಕೊಂಡು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಒ ಸಿ ಎ ಸಿನಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ರು ಆಮೇಲೆ ಎಲ್ಲದಕ್ಕಿಂತ ಗಲ್ವಾನ್ ಸರ್ ಸಂಘರ್ಷದಲ್ಲಿ ಹುತಾತ್ಮರದ ಯೋಧರಿಗೆ ಒಂದು ನಮನವನ್ನು ಸಲ್ಲಿಸಿದ್ರು ನೀವು ವಿರೋಚಿತವಾಗಿ ಹೋರಾಡಿದ್ದೀರಿ ಇಲ್ಲಿಯ ಬೆಟ್ಟ ಪರ್ವತಗಳ ರೀತಿ ನಿಮ್ಮ ನಿಮ್ಮ ತೋಳುಗಳು ಕೆಲಸ ಮಾಡಿವೆ ನೀವೇನು ಹೆದರ್ಕೋಬೇಕಾಗಿಲ್ಲ ನಾವು ನಿಮ್ಮ ಜೊತೆ ಇದ್ದೀವಿ ಯಾರು ನಮ್ಮನ್ನು ಕೆದಕ್ತೀವಿ ಅಂದ್ಕೊಂಡು ಬಂದರೂ ಅವ್ರಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ನಮ್ಮನ್ನು ಕೆದಕಿದ್ರೆ ಇದೇ ಉತ್ತರ ಕೊಡ್ತೀವಿ ಮುಂದೇನು ಇನ್ನು ಮುಂದೆ ಏನಿದ್ರೂ ವಿಸ್ತಾರವಾದ ನಡೆಯಲ್ಲ ಅಂದರೆ ತಮ್ಮ ಗಡಿಯನ್ನು ವಿಸ್ತಾರ ಮಾಡಿಕೊಳ್ಳೋಣ ಸಾಮ್ರಾಜ್ಯವನ್ನು ವಿಸ್ತರಿಸೋಣ ಅನ್ನುವವರ ವಾದ ನಡೆಯಲ್ಲ ಇನ್ನು ಮೇಲೆ ಏನಿದ್ರು ಪ್ರಗತಿಯ ವಾದ ನಡೆಯುತ್ತಷ್ಟೇನೇನೆ ಪ್ರಪಂಚದಲ್ಲಿ ಅಂತೆಲ್ಲ ಹೇಳಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಚಿಕಿತ್ಸೆ ತಗೋತಿರೋ ಯೋಧರ ಜೊತೆ ಎಲ್ಲ ಮಾತಾಡಿ ಒಂಟರು ಸಾಹೇಬ್ರು है अस्पताल में है इस आपको अंदाज नहीं आता होगा। हूं तीस करोड़ देशवासी आपके प्रति योधर उद्देश्य प्रधान साथियों लद्दाख का तो ये पूरा हिस्सा ये भारत का मस्तक 130 करोड़ भारतीयों के मान सम्मान का प्रतीक है आपकी शौर्य गाथाएं घर घर में गुंज रही है भारत माता के दुश्मनों ने आपकी फायर हुई देखी है और आपकी फ्यूरी भी ये धरती वीर भोग्या है वीरों के लिए है हमारा संकल्प हिमालय जितना ही ऊंचा है ಚೀನಾ ಟೀಕೆ ಮಾಡಿದೆ ಆ ಯಾಕೋದ್ರಿ ಅಂತನೆ ಏ ಏನು ನಿಮ್ಮ ಅಪ್ಪನೇ ತಗೊಳ್ಳೋಕ್ಕೆ ನೀನೇನು ನನ್ನ ಮಾಸ್ಟರ್ರಾ ಅವಾಗ ಕೇಳದಲ್ಲ ದೊಣೆ ನಾಯಕನ ಅಪ್ಪನೇ ಏನು ನೀನು ಯಾವ ನಾಯಕ ನಿನ್ನ ಅಪ್ಪಣೆ ನನ್ನ ಭೂಮಿ ಒಳಗೆ ನಾನು ಓಡಾಡಕ್ಕೆ ಇದೊಳಗೆ ಕಷ್ಟವಾಯ್ತಲ್ಲ ರಾಹುಲ್ ಗಾಂಧಿ ಬಿಡಿ ಅವರು ಇದು ಚೀನಾ ಹೆಸರು ಹೇಳೋಕ್ಕೆ ಯಾಕೆ ತಿಳ್ಕೊತ ಇದ್ದಾರೆ ಅಂತಾನೆ ಅಂತ ಅವರೊಂದು ಅದನ್ನು ರಾಜಕೀಯ ಮಾಡಿದ್ದಾರೆ ಡ್ಯಾಶ್ ಡ್ಯಾಶ್ ಮಾಡ್ತಿದ್ದಾರೆ ಮಾಡ್ಕೊಳ್ಳಿ ಬಿಡಿ ಯಾರ್ಯಾರು ಏನೇನು ಮಾಡ್ತಾರೋ ಮಾಡ್ಕೊಳ್ಳಿ ಬಟ್ ಚೀನಾ ಯಾವನ್ನ ಹೇಳಕ್ಕೆ ನೀನು ಯಾಕೆ ಬಂದೆ ಇಲ್ಲಿನಕ್ಕೆ ಇನ್ನೇನು ಶಿ ಜಿಂಪಿಂಗ್ ಕರೆದಿದ್ವಾ ಬಯಲಿನಕ್ಕೆ ಮತ್ತೆ ನಮ್ಮ ದೇಶ ನಮ್ಮ ಜಾಗ ನಮ್ಮ ಸೈನಿಕರು ನಮ್ಮ ಗಡಿಯಪ್ಪ ಹೋಗ್ತೀವಿ ಬತ್ತೀವಿ ಇದೊಳ ಕಷ್ಟವಾಯ್ತಲ್ಲ ಹಾ ಚೀನಾ ಗಡಿಯನ್ನು ಆಕ್ರಮಿಸಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಒಬ್ರು ಕೇಳಲ್ಲಪ್ಪ ಕಾಂಗ್ರೆಸ್ ಜಾರ್ ನೆಹರು ಇದಾಗ ಎಷ್ಟು ಸಾವಿರ ಕಿಲೋಮೀಟರ್ ಬಿಟ್ಕೊಟ್ಟಿವಿ ಒಬ್ರು ಕೇಳಲ್ಲ ಸರ್ ವಿರಾಮಕ್ಕೆ ಹೋಗೋಣ ಚೀನಾದ ಆಪ್ ಜೊತೆಗೆ ವಿದ್ಯುತ್ ಕಂಪನಿಗಳದೆಲ್ಲ ಪವರ್ದೆಲ್ಲ ಕ್ಯಾನ್ಸಲ್ ಮಾಡಕ್ ಬಿಟ್ಟಿದ್ದಾರೆ ಈಗ ಎಪ್ಪತ್ತೊಂದು ಸಾವಿರ ಕೋಟಿ ವಿದ್ಯುತ್ ಉಪಕರಣ ಆಮದು ಮಾಡ್ಕೊಳ್ಳಲ್ವಂತೆ ಚೈನಾದಿಂದ ಹಡದ ಮೇಲಿನ ಮೇಲೆ ಬೀಳ್ತಾ ಇದೆ ಬೀಳ್ ಬಿಡೋದು ಏನೇನಾಗುತ್ತೆ ನೋಡಾಬೇಡ ಒಂದ್ಸರಿ ನಾವು